ಮುಖ್ಯಮಂತ್ರಿಗಳ ಗಂಡಸ್ತನವನ್ನ ಪ್ರಶ್ನೆ ಮಾಡಿ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇದಕ್ಕೆ ಸಿ ಟಿ ರವಿ ಕೂಡ ತಿರುಗೇಟು ಕೊಟ್ಟರು ಈಶ್ವರಪ್ಪನವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಗಂಡಸ್ತನ ಯಾವುದಕ್ಕೆ ಬಳಸಬೇಕು ಎಂಬುದು ಕುಮಾರಸ್ವಾಮಿ ಚೆನ್ನಾಗಿ ಗೊತ್ತಿದೆ ಒಬ್ಬ ಮುಖ್ಯಮಂತ್ರಿ ಆದವರು ಮತ್ತೊಬ್ಬ ಮುಖ್ಯಮಂತ್ರಿಗಳ ಗಂಡಸ್ತನ ಪ್ರಶ್ನೆ ಮಾಡೋದು ಸರಿಯಲ್ಲ ಕುಮಾರಸ್ವಾಮಿ ಗಂಡಸ್ತನ ಏನು ಅಂತ ನಮಗೆ ಗೊತ್ತಿದೆ ನಾನು ಹೇಳ್ದಲ್ಲ ಚೈನ್ ಲಿಂಕ್ ತರ ಬರುತ್ತೆ ರಿಯಾಕ್ಷನ್ಸ್ ಇದು ಅಂತ ಅನ್ಬಿಟ್ಟು ಇವತ್ ಸಾಯಂಕಾಲ ತನಕ ಯಾರ್ಯಾರು ಏನೇನ್ ಮಾತನಾಡ್ತಾರೋ ಯಾರ್ಯಾರು ವಿಚಾರ ಪ್ರಸ್ತಾಪ ಮಾಡ್ತಾರೋ ಗೊತ್ತಿಲ್ಲ ಗಂಡಸ್ಥಾನ ಯಾರ್ಯದಕ್ಕೆ ಬಳಸಬೇಕು ಅಂತ ಕುಮಾರಸ್ವಾಮಿ ಗೊತ್ತು ಅರ್ಥ ಆಯ್ತಾ ಒಂದು ಕಡೆ ಬಳಸಬೇಕು ಎರಡು ಕಡೆ ಬಳಸಬೇಕು ಮೂರು ಕಡೆ ಬಳಸಬೇಕು ಗೊತ್ತೋರಿಗೆ ಗಂಡಸ್ಥಾನ ಎಲ್ಲ ಕಡೆನೂ ಬಳಸೋಂಥ ಯೋಚನೆ ಮಾತಾಡೋಕೆ ಹೋಗಬಾರದು ಗಂಡಸ್ಥಾನಕ್ಕೂ ಯಾಕೆಂದ್ರೆ ಪಾಲಿಟಿಷಿಯನ್ ಹಿರಿಯ ರಾಜಕಾರಣಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ಇನ್ನೊಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಗಂಡಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡೋದು ನಾನಂತೂ ಉಗ್ರವಾಗಿ ಖಂಡನೆ ಮಾಡ್ತೇನೆ ಇದೆಲ್ಲ ಇದು ಈ ಪದಗಳೇ ಮುಖ್ಯಮಂತ್ರಿಗಳಾದವ್ರಿಗೆ ಮುಖ್ಯಮಂತ್ರಿಗಳಾಗಿರೋರಿಗೆ ಯಾಕೆ ಈ ರೀತಿ ಪದಗಳು ಬಳಸ್ತಿದ್ದಾರೆ ನನಗಂತೂ ತುಂಬ ನೋವಾಗಿದೆ ಈ ಪದಗಳು ಬಳಸಬಾರ್ದು ಗಂಡಸ್ಥಾನ ಯಾವುದಕ್ಕೆ ಬಳಸಬೇಕು ಅಂತ ಕುಮಾರಸ್ವಾಮಿ ಗೊತ್ತು ಅರ್ಥ ಆಯ್ತಾ ಒಂದು ಕಡೆ ಬಳಸಬೇಕು ಎರಡು ಕಡೆ ಬಳಸಬೇಕು ಮೂರು ಕಡೆ ಬಳಸಬೇಕು ಗೊತ್ತವರಿಗೆ ಗಂಡಸ್ಥಾನ ಎಲ್ಲ ಕಡೆನೂ ಬಳಸೋಂಥ ಯೋಚನೆ ಮಾತಾಡೋಕ್ಕೆ ಹೋಗಬಾರ್ದು ಗಂಡಸ್ಥಾನಕ್ಕೂ ಯಾಕೆಂದ್ರೆ ಪಾಲಿಟಿಷಿಯನ್ ಹಿರಿಯ ರಾಜಕಾರಣಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ಇನ್ನೊಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡೋದು ನಾನಂತೂ ಉಗ್ರವಾಗಿ ಖಂಡನೆ ಮಾಡ್ತೇನೆ ಇದೆಲ್ಲ ಇದು ಈ ಪದಗಳನ್ನೇ ಮುಖ್ಯಮಂತ್ರಿಗಳಾದೋರ್ಗೆ ಮುಖ್ಯಮಂತ್ರಿಗಳಾಗಿರೋರಿಗೆ ಯಾಕೆ ಈ ರೀತಿ ಪದಗಳು ಬಳಸ್ತಿದ್ದಾರೆ ನನಗಂತೂ ತುಂಬ ನೋವಾಗಿದೆ ಈ ಪದಗಳು ಬಳಸಬಾರದು ಪಿಯಿಂದ ಈಗಾಗಲೇ ಕುಮಾರಸ್ವಾಮಿ ಅವರ ಮಾತಿಗೆ ತಿರುಗೇಟು ಕೊಡ್ತಕ್ಕಂಥ ಕೆಲಸಗಳು ಆರಂಭ ಆಗಿದೆ ಸಿ ಟಿ ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮಾತನಾಡಿದರು ಬಹಳ ವ್ಯಂಗ್ಯವಾಗಿ ಮಾತನಾಡಿದರು ಕುಮಾರ್ ಈಶ್ವರಪ್ಪನವರು ಕೂಡ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು ಕುಮಾರಸ್ವಾಮಿ ಅವರು ಅಂತ